ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ಈಗಾಗಲೇ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಬಿಡಿಸ್ತಿದ್ವಿ. ಅಂದರೆ ಹೋದ ವರ್ಷ ಪ್ರಿವಿಯಸ್ ಇಯರ್ ಕ್ವಶನ್, ಅಂದರೆ ಈ ಹಿಂದೆ TET ಪರೀಕ್ಷೆಯಲ್ಲಿ ಯಾವ ಯಾವ ರೀತಿಯಲ್ಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ಕೋತ ಬಂದನ, ಆ ಒಂದು ಪ್ರಶ್ನೆಗಳನ್ನ ನಾವು ಸಿರೀಸ್ ವೈಸ್ ಅಧ್ಯಯನ ಮಾಡ್ಕೋತ ಹೊಂಟಿದ್ವಿ. ಇವತ್ತೇನು ಮಾಡೋಣ, 2019 ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಬರೇ ಪೇಪರ್ 2 ಅಂತಲ್ಲ, ಯಾರು ಪೇಪರ್ 1 ಬರೋಕತ್ತಿರಲ್ಲ ಅವರಿಗೂ ಈ ಕ್ಲಾಸ್ ಅನುಕೂಲ ಆಗ್ತೈತಿ. ಹೆಂಗಂತಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಗಣಿತ ಮ್ಯಾಕ್ಸಿಮಮ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಂತರೂ ಸೇಮ್ ಇರ್ತಾವೆ. ಇನ್ನು ಪರಿಸರ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮೆಥಡಾಲಜಿಗಳು ಅಥವಾ ಕೆಲವೊಂದು ಬೋಧನಾ ಅಂಶಗಳು ಸೇಮ್ ಇರೋದ್ರಿಂದ ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಏನಾಗ್ತಾವೆ, ಈ ತರಗತಿಗಳು ಅನುಕೂಲಕರ ಆಗ್ತಾವೆ. ಪ್ರಶ್ನೆಗಳನ್ನು ಬಿಡಿಸೋದ್ರಿಂದ ಏನಾಗ್ತೈತಿ, ಜಾಸ್ತಿ ನಮಗೆ ಪ್ರಶ್ನೆಗಳು ಹೆಂಗೆ ಕೇಳ್ತಾನೆ, ಯಾವ ರೀತಿ ಅದನ್ನು ಉತ್ತರಿಸಬೇಕು, ಆಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಯಾವ ಒಂದು ಉದ್ದೇಶದೊಂದಿಗೆ ನಾವು ಅಧ್ಯಯನ ಮಾಡಬೇಕಂತಕ್ಕಂಥದ್ದನ್ನು ನಾನು ಹಿಂದಿನ ತರಗತಿಯಲ್ಲಿ ನೋಡ್ತಾ ಬಂದೀನಿ. ತುಂಬ ಜನ ಏನು ಕಮೆಂಟ್ ಮಾಡಿದಿರಿ, ಸರ್ ಕ್ಲಾಸ್ಗಳು ಸಿಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದಿರಿ. ನೋಡಿರಿ, ಆರಾಮಾಗಿ ಚಾನಲ್ನಲ್ಲಿ ಹೋಗ್ರಿ, ಸರ್ಚ್ ಮಾಡಿರಿ, ಸಿಕ್ಕೇ ಸಿಗ್ತಾವೆ. ಭಾಳ ಚಾನಲ್ ಭಾಳ ಏನು ವಿಡಿಯೋಸ್ ಇಲ್ಲ, ಎಲ್ಲ ಕೂಡ ಒಂದು 100 ವಿಡಿಯೋ ಒಳಗೆ ಹೊರಗೆ ಇರ್ತಾವೆ. ಬೇಡ ಅಂತಂದ್ರೆ ನಾನು ಪ್ರತಿಯೊಂದು ಬೋಧನಾಶಾಸ್ತ್ರಕ್ಕೆ, ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಆನಂತರ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮತ್ತು ಪರಿಸರ ವಿಜ್ಞಾನ ಮತ್ತು ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಕ್ಲಾಸ್ನ ಲಿಂಕನ್ನು ಕೊಟ್ಟಿರ್ತೀನಿ. ಓಕೆನಾ? ಓಕೆ ಬಿಡ್ರಿ, ಇವತ್ತಿನ ಒಂದು ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಯೋಜನಾ ಪದ್ಧತಿಯ ಅವಲಂಬಿತವಾಗಿರ್ತಕ್ಕಂತಹ, ನೋಡಿರಿ ಈಗ ಯೋಜನಾ ಪದ್ಧತಿಯ ಮೇಲೆ ಒಂದು ಕ್ವಶನನ್ನು ತೆಗೆದು ತೆಗಿತಾನೆ. ಹೌದಾ? ಈ ಯೋಜನಾ ಪದ್ಧತಿ ಯಾವ ಒಂದು ತತ್ವಶಾಸ್ತ್ರದ ಶಾಲೆಯ ಮೇಲೆ ಅವಲಂಬಿತವಾಗೈತಿ ಅಥವಾ ಯಾವುದರಿಂದ ಬಂದೈತಿ ಅಂತಕ್ಕಂಥ ಪ್ರಶ್ನೆ ಐತಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಸರಳ ಪ್ರಶ್ನೆಗೆ ಏನು, ದೈವವಾದ ಅಲ್ಲ, ಪ್ರಕೃತಿವಾದ ಅಲ್ಲ, ವಾಸ್ತವವಾದ ಅಲ್ಲ, ಪ್ರಾಯೋಗಿಕವಾದ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಐತಿ. ಪ್ರಾಯೋಗಿಕತಾವಾದದ ಮೇಲೆ ಯಾವುದು ಬಂದದ, ಇದು ಯೋಜನಾ ಪದ್ಧತಿ ಅವಲಂಬಿತವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆಥಬಿಕ್ಸ್ ಕಾರ್ಯಸರಣಿಯನ್ನು ಪ್ರತಿಪಾದಿಸಿದವರು BF ಸ್ಕಿನ್ನರ್ ಅವರು. ಈ ಮೆಥಬಿಕ್ಸ್ ಅಂತಕ್ಕಂಥದ್ದು ಒಂದು ಕಾರ್ಯಸರಣಿ ಐತಿ, ಅದನ್ನು ಯಾರು ಪ್ರತಿಪಾದಿಸ್ಯಾರ ಅಂತಂದ್ರೆ BF ಸ್ಕಿನ್ನರ್ ಅವರು. ನೋಡಿರಿ, ಒನ್ ಲೈನರ್ ಕ್ವಶನ್ಗಳು ನಮಗೆ ಎಲ್ಲಿ ಹೆಚ್ಚು ಸಿಗ್ತಾವೆ, ಕ್ವಶನ್ ಪೇಪರ್ನಾಗೇ ಸಿಗ್ತಾವೆ. ಹೆಚ್ಚಾನ ಹೆಚ್ಚು ಒನ್ ಲೈನರ್ ಕ್ವಶನ್ ಅಥವಾ ಯಾರೋ ಒಬ್ಬ ತತ್ವಜ್ಞಾನಿ ಹೇಳಿರ್ತಕ್ಕಂಥ ವ್ಯಾಖ್ಯೆಗಳು ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿಂದನೇ ಹೆಚ್ಚಾನ ಹೆಚ್ಚು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಇಂಥ ಕ್ವಶನ್ಗಳೇನು ಮಾಡಬೇಕು, ನಾವು ಬರ್ಕೊಂಡು ಇಟ್ಕೊಂಡ್ರೆ ನಮಗೆ ಹೆಚ್ಚೇನಾಗ್ತೈತಿ, ಉಪಯೋಗ ಆಗ್ತೈತಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಕ್ವಶನ, ಯೋಜನಾ ಪದ್ಧತಿಯಲ್ಲಿ ಅಳವಡಿಸಿರುವ ಮನೋವೈಜ್ಞಾನಿಕ ತತ್ವ. ಸೇಮ್ ಕ್ವಶನ, ಯೋಜನಾ ಪದ್ಧತಿಯ ಮೇಲೇ ಇದನ್ನು ಕ್ವಶನ್ ಐತಿ. ನೋಡಿರಿ, ಯೋಜನಾ ಪದ್ಧತಿ ಅಂತಂದ್ರೇನು, ಎಲ್ಲರನ್ನು ನಾವು ಏನು ಮಾಡ್ತೀವಿ, ಒಟ್ಟಿಗೆ ಗೂಡಿಸಿ ಒಂದು ಯೋಜನೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸರಣಿಯಲ್ಲಿ ನಾವು ಬೋಧನೆಯನ್ನು ಮಾಡ್ಕೋತ ಹೋಗ್ಬೇಕಾಗ್ತೈತಿ. ಯೋಜನೆ ಅಂತಂದ್ರೇನು, ಎಲ್ಲರನ್ನ ಕೂಡಿ ನಾವು ಅಲ್ಲಿ ಒಟ್ಟಿಗೆ ಅಂತಕ್ಕಂಥ ಪದ ನಿಮಗೆ ಆ ಒಂದು ಪ್ರಶ್ನೆಯಲ್ಲಿ ಕಂಡು ಬಂತಂದ್ರೆ ಅದಕ್ಕೆ ನೇರವಾಗಿ ಉತ್ತರ ಹಾಗೆ ಆಗ್ತೈತಿ. ಮಾಡುತ್ತಾ ಕಲಿ ಆಗೋದಿಲ್ಲ, ಬದುಕುತ್ತಾ ಕಲಿಯಲ್ಲ, ಒಟ್ಟಾಗಿ ಕಲಿಯನ್ನು ಹೇಳಿದಲ್ಲ. ಯೋಜನಾ ಪದ್ಧತಿ ಇದಕ್ಕೆ ಸಂಬಂಧಪಟ್ಟೈತಿ, ಒಟ್ಟಾಗಿ ಕಲಿ ಅಂತಕ್ಕಂಥ ಒಂದು ಶಬ್ದಕ್ಕೆ ಸಂಬಂಧಪಟ್ಟದ. ಇನ್ನು ನೆಕ್ಸ್ಟ್ ಕ್ವಶನ್, ಸಮುದಾಯ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಕೆಳಗೆ ಕೊಟ್ಟಿರ್ತಕ್ಕಂಥ ವಿಷಯವನ್ನು ಚೆನ್ನಾಗಿ ಬೋಧಿಸಬಹುದು. ಅಂದ್ರೆ ಈಗ ನಾವು ಕ್ಲಾಸ್ ರೂಮ್ನಲ್ಲಿ ನಮ್ಮ ತರಗತಿಯಲ್ಲಿ ಕೆಲವೊಂದಿಷ್ಟು ಚಾಪ್ಟರ್ಗಳನ್ನು ಕೆಲವೊಂದಿಷ್ಟು ಪಾಠಗಳನ್ನು ಸುತ್ತಮುತ್ತ ಇರತಕ್ಕಂತಹ ಒಂದು ಸಾಮಗ್ರಿಗಳ ಮೂಲಕನೇ ನಾವು ಬೋಧನೆ ಮಾಡ್ಬೋದು. ಸಿಂಪಲ್, ಇದನ್ನು ನಾವೇನಂತ ಕರಿತೀವಿ, ಸಮುದಾಯ ಸಂಪನ್ಮೂಲಗಳಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಗಿ ಈಗ ನಾವು ಕೋನಗಳನ್ನು ಅಧ್ಯಯನ ಮಾಡಿ ಅಥವಾ ಚೌಕಗಳನ್ನು, ಕೋನಗಳು ಬಿಟ್ಟು ಚೌಕಗಳಿಗೆ ಬಹಳ ಪ್ರಮುಖ. ಹೌದಾ? ಈಗ ಚೌಕಗಳ ಬಗ್ಗೆ ಮಕ್ಕಳಿಗೆ ತಿಳಿಸ್ಬೇಕಂತಂದ್ರೆ ಒಂದು ಡಬ್ಬಿನೋ ಅಥವಾ ಮೇಜನೋ ಅಥವಾ ಬೋರ್ಡನೋ, ಬ್ಲ್ಯಾಕ್ ಬೋರ್ಡ್ನೋ, ಈ ರೀತಿ ತೋರಿಸಿ ನಾವು ಅದನ್ನು ಬೋಧನೆ ಮಾಡ್ತೀವಲ್ಲ. ಈ ರೀತಿ ಒಂದು ಸಮುದಾಯದ ಅಲ್ಲಿರ್ತಕ್ಕಂತಹ ಸಮುದಾಯದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಕೆ ಮಾಡೋದ್ರಿಂದ ನಾವು ಯಾವ ಚಾಪ್ಟರ್ನ ಮಕ್ಕಳಿಗೆ ಅಧ್ಯಯನ ಮಾಡೀವಿ, ಚೌಕ ಎಂತಕ್ಕಂಥ ಒಂದು ಚಾಪ್ಟರನ್ನು ಆ ಒಂದು ಸುತ್ತಮುತ್ತಲೂ ಇರತಕ್ಕಂಥ ಒಂದು ಕಲಿಕೋಪಕರಣಗಳಿಂದ ಅವರಿಗೆ ಆ ಪರಿಕಲ್ಪನೆಯನ್ನು ಮೂಡಿಸೀವಿ. ಹಾಗೆ ಸೇಮ್ ಇಲ್ಲಿ ಅನ್ಕೇಳೋಣ, ಯಾವ ಒಂದು ಸಂಪನ್ಮೂಲಗಳಂದ್ರೆ ಸಮುದಾಯದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೆಳಗಿನವುಗಳಲ್ಲಿ ಯಾವುದು ಚೆನ್ನಾಗಿ ಬೋಧಿಸಬಹುದು. ಸಮೀಕರಣಗಳನ್ನು ಬೋಧಿಸಬಹುದಾ? ಆಗೋದಿಲ್ಲ, ಸಮೀಕರಣಗಳನ್ನು ಆ ರೀತಿ ಬೋಧನೆ ಮಾಡೋಕೆ ಕಷ್ಟ ಆಗ್ತೈತಿ. ಇನ್ನು ಬ್ಯಾಂಕಿಂಗ್ ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ನಕ್ಷೆಗಳನ್ನು ಬರ್ತೈತಿ, ಬಟ್ ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟವ. ಇನ್ನು ವೃತ್ತಗಳು ಏನೈತಿ, ಸೂಕ್ತವಾಗಿರ್ತಕ್ಕಂಥ ಒಂದು ಚಾಪ್ಟರ್. ಯಾಕಂತಂದ್ರೆ ಮಕ್ಕಳ ಹತ್ರ ಬಳಿ ಇರ್ತಾವ ಅಥವಾ
ಗಡಿಯಾರ ಇರ್ತದ, ತದನಂತರ ಶಾಲೆಯೊಳಗಿರ್ತಕ್ಕಂಥ ರೌಂಡ್ ಆಗಿರ್ತಕ್ಕಂಥ ಫೋಟೋ ಕ್ಲಾಕ್ ಆಗಿರ್ಬೋದು, ಆನಂತರ ಚಂದಿರ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಇವುಗಳನ್ನು ನಾವು ಏನು ಮಾಡ್ಬೋದು ಮಕ್ಕಳಿಗೆ ತೋರಿಸಿ ತೋರಿಸಿ ಒಂದು ವೃತ್ತಗಳು 360 ಡಿಗ್ರಿ ಇರ್ತವೆ, ಆಗ ರೌಂಡ್ ಆಗಿರ್ತವೆ, ಅದರ ಲಕ್ಷಣಗಳೇನು, ಪರಿಧಿ ಅಂತಂದ್ರೇನು, ವ್ಯಾಸ ಅಂತಂದ್ರೇನು, ಪ್ರತಿಯೊಂದರ ಬಗ್ಗೆ ವಿವರಣೆಯನ್ನು ನಾವು ಸೂಕ್ತವಾಗಿ ಸುತ್ತಮುತ್ತಲು ಲಭ್ಯವಿರತಕ್ಕಂತಹ ಸಮುದಾಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಈ ಒಂದು ಪಾಠವನ್ನು ನಾವು ಸೂಕ್ತವಾಗಿ ವಿವರಣೆಯನ್ನು ಕೊಡಬಹುದು. ನೋಡ್ರಿ, ಏನೈತಿ ಪ್ರಶ್ನೆನಾಗ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇರ್ತಾವೆ, ಏನು ಯೋಚನೆ ಮಾಡಬೇಡ್ರಿ. ನಿಮ್ಮಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಪ್ರಶ್ನೆಗಳಿಗಂತೂ ನೀವು ಓದಲಾರ್ದೇ ಉತ್ತರವನ್ನು ಹಾಕಬಹುದು. ಬಟ್ ಓದಲಾರ್ದೇ ಹೆಂಗಂತಂದ್ರೆ, ನೀವು ಆ ಪ್ರಶ್ನೆ ಏನು ಕೇಳೋಣ, ಆ ಪ್ರಶ್ನೆಯಲ್ಲಿರ್ತಕ್ಕಂಥ ಉದ್ದೇಶ ಏನು, ಆ ಪ್ರಶ್ನೆಗೆ ತಕ್ಕಂಥ ವಿಚಾರ ಮಾಡಿ ಆಪ್ಷನ್ಗಳನ್ನು ಓದ್ಕೋರಿ. ನೀವು ಒಬ್ಬ ಶಿಕ್ಷಕನ ಸ್ಥಾನದಲ್ಲಿ ನಿಂತು ವಿಚಾರ ಮಾಡಿರಿ, ಆರಾಮಾಗಿ ನೀವು ಉತ್ತರವನ್ನು ಹಾಕಿ ಹಾಕ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್. ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡುಬರುವ ಉದ್ದೇಶ ಅಂತಂದ್ರೆ ಕೌಶಲ್ಯ. ಮನೋಕ್ರಿಯಾಜ್ ಅಂದ್ರೆ ಕೆಲವೊಂದಿಷ್ಟು ವಲಯಗಳನ್ನಾಗಿ ನಮ್ಮ ನಾವು ಮಾಡ್ಕೋತ ಹೋಗ್ತೀವಿ, ಸೈಕಾಲಜಿನಲ್ಲಿ ಓದೇ ಇರ್ತೀವಿ. ಈ ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡು ಬರ್ತಕ್ಕಂಥ ಉದ್ದೇಶ ಅಂದ್ರೆ ಕೌಶಲ್ಯ, ಜ್ಞಾನ, ಅರ್ಥೈಸುವಿಕೆ, ಅನ್ವಯ ಬೇರೆ ಇದರಲ್ಲಿ ಬರ್ತಾವ. ಅಲ್ಲಿ ಕೌಶಲ್ಯ ಅಂತಕ್ಕಂಥದ್ದು ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡು ಬರ್ತಕ್ಕಂತಹ ಉದ್ದೇಶ. ನೆಕ್ಸ್ಟ್ ಕ್ವಶನ್. ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಗೆ ವರ್ಷವಿಡೀ ಕೈಗೊಳ್ಳುವ ಮೌಲ್ಯಮಾಪನ, ಒಂದು ತಲೆಗಿಟ್ಕೋರಿ. ಮೌಲ್ಯಮಾಪನದ ಮೇಲೆ ಒಂದು ಫಿಕ್ಸ್ ಆಗಿ ಕ್ವಶನ್ ಅನ್ನು ಕೇಳ್ಕೊತ ಬರ್ತಾನೆ. ಸಂಕಲನಾತ್ಮಕ ಮೌಲ್ಯಮಾಪನ, ಆರೋಪಣಾತ್ಮಕ ಮೌಲ್ಯಮಾಪನ, ಕಲಿಕಾ ಮೌಲ್ಯಮಾಪನ, ಕಲಿಕೆಗೋಸ್ಕರ ಮೌಲ್ಯಮಾಪನ, ತದನಂತರ ಪ್ರಶ್ನೆ ಪತ್ರಿಕೆಗಳು ಹೆಂಗಿರಬೇಕು, ಪ್ರಶ್ನೆಗಳು ಹೆಂಗಿರ್ತಾವೆ, ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಟೈಪ್ ಇರ್ತಾವೆ, ಹಾಂ, ವಾಕ್ಯ ರೂಪದ ಪ್ರಶ್ನೆಗಳು ಅಂತಂದ್ರೇನು, ನೇರ ಪ್ರಶ್ನೆಗಳು ಅಂತಂದ್ರೇನು, ಆಮೇಲೆ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ಅಂತಂದ್ರೇನು, ಆಮೇಲೆ ಇವು ನೀಲಿ ನಕಾಶೆ ಬಗ್ಗೆ ಪ್ರಶ್ನೆ ಹಂಗೆ ಕೂತ್ ಬರ್ತಾನೆ. ತದನಂತರ ಅದನ್ನು ಬಿಟ್ಟರೆ ಮತ್ತೆ ಅವ ಟಾರ್ಗೆಟ್ ಮಾಡೋದು NCF ಮೇಲೆ, ನ್ಯಾಷನಲ್ ಕರಿಕುಲಮ್ ಪಾಲಿಸಿ ಮೇಲೆ. ತದನಂತರ 2009 RTE Act ಮೇಲೆ, RTE Act ನಲ್ಲಿ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ. ಈ ರೀತಿ ಬೇಸಿಕ್ ಫಂಡಮೆಂಟಲ್ ಅನುಗಮನ ನಿಗಮನ ವಿಧಾನದ ಮೇಲೆ ಅಂತೂ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ. ಒಂದು ತಲೆ ಇಟ್ಕೋರಿ, ಯಾವ್ಯಾವ ಟಾಪಿಕ್ಗಳು ಪ್ರಮುಖವಾಗಿರ್ತಾವಲ್ಲ, ನಮಗದು ಹೆಂಗೆ ಗೊತ್ತಾಗ್ತೈತ್ರಿ ಸರ್ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಿಂದ ಬಿಡಿಸೋದ್ರಿಂದ. ನೋಡ್ರಿ, ನಾವು ಸುಮಾರು 2014 ಪ್ರಶ್ನೆಗಳನ್ನು ಬಿಡಿಸ್ಕೋದು ಬಂದಿವಿ ಅಂದ್ರೆ 2014 ಪ್ರಶ್ನೆ ಪತ್ರಿಕೆಯಿಂದ ಹಿಡ್ಕೊಂಡು 2023 ತನಕ ನಾನು ನಿಮಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಬಿಡಿಸ್ಕೋದು ಬಂದ್ಕೊಟ್ಟಿನಿ. ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ಯಾವ ಸರ್, ರಿಪೀಟ್ ಆದರೂ ನಮಗೆ ಕೆಲವೊಂದು ರಿಪೀಟ್ ಆಗ್ಯಾವ ಅಂತ ಗೊತ್ತಿರಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಸೆಂಟೆನ್ಸ್ಗಳನ್ನ ಏನು ಮಾಡ್ತಾನೆ, ಹಿಂದೆ ಮುಂದೆ ಮಾಡಿ ಕೇಳ್ತಾನೆ ಅಥವಾ ಅಪ್ಲೈಡ್ ಆಗಿ ಕೇಳ್ತಾನೆ. ಬಟ್ ಕೇಳತಕ್ಕಂಥ ಉದ್ದೇಶ ಅಲ್ಲಿ ಅದೇ ಇರ್ತೈತೆ. ಒಂದು ಇಲ್ಲಿ ನೋಡ್ರಿ, ಶಿಕ್ಷಕರು ಕೆಳಗೆ ವರ್ಷವಿಡೀ, ಶಿಕ್ಷಕರು ವರ್ಷವಿಡೀ ಮೌಲ್ಯಮಾಪನ ಮಾಡ್ತಾರೆ. ಹೌದು, ಒಂದು ಮಗುವಿಗೆ ನಾವು ವರ್ಷವಿಡೀ ಮೌಲ್ಯಮಾಪನ ಮಾಡಿರ್ತೀವಿ. ಸಂಕಲನಾತ್ಮಕ ಮೌಲ್ಯಮಾಪನ ಆಗೋದಿಲ್ಲ, ನಿಯೋಜನಾತ್ಮಕ ಆಗೋದಿಲ್ಲ, ರೂಪಣಾತ್ಮಕ ಮೌಲ್ಯಮಾಪನ ಆಗೋದಿಲ್ಲ. ನಿರಂತರ ಮೌಲ್ಯಮಾಪನ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಮಗುವನ್ನು ವರ್ಷವಿಡೀ ನಾವು ಮೌಲ್ಯಮಾಪನ ಮಾಡಿದ್ರೆ ಅದನ್ನು ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ಒಂದು ವೇಳೆ ಆಪ್ಷನ್ನಲ್ಲಿ ನಿರಂತರ ಮೌಲ್ಯಮಾಪನ ಇಲ್ಲ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ ಆನ್ಸರ್ ಆಗ್ತೈತಿ. ಹೀಗೆ ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ನಿರಂತರ ರೂಪಣಾತ್ಮಕ ನಿರಂತರ ಮೌಲ್ಯಮಾಪನವನ್ನು ಮಗುವಿಗೆ ವರ್ಷವಿಡೀ ಏನು ಮಾಡ್ತೈತಿ, ಮೌಲ್ಯಮಾಪನವನ್ನು ಮಾಡ್ತೈತಿ. ರೂಪಣಾತ್ಮಕ ಮೌಲ್ಯಮಾಪನವನ್ನು ಹಂತ ಹಂತವಾಗಿ ಮಗುವಿನ ಕಲಿಕಾ ಮಟ್ಟಕ್ಕನುಗುಣವಾಗಿ ತರಗತಿಗಳು ಮುಗಿದ ನಂತರ ನಾವು ನೈದಾನಿಕ ಪರೀಕ್ಷೆಯನ್ನು ತಗೋತೀವಿ ಅಥವಾ ಘಟಕ ಪರೀಕ್ಷೆಯನ್ನು ತಗೋತೀವಿ, ಕಿರು ಪರೀಕ್ಷೆಯನ್ನು ತಗೋತೀವಿ, ಅವೆಲ್ಲ ಎದುರಾಗಿ ಬರ್ತಾವೆ. ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಬರ್ತಾವೆ FA1 FA2 FA3 FA4 ಅಂತೇಳಿ ಈ ರೀತಿ ನಾವು ಮೌಲ್ಯಮಾಪನ ಮಾಡ್ಕೋದು ಬರ್ತೀವಿ. ಇಲ್ಲಿ ನಿರಂತರ ಮೌಲ್ಯಮಾಪನ ಆಯ್ತಂದ್ರೆ ವರ್ಷವಿಡೀ ಅದು ನಿರಂತರವಾಗಿ ಸಾಗುವುದರಿಂದನೇ ನಾವೇನಂತ ಕರಿತೀವಿ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಬರೀ ಕೇವಲ ಪಾಠಗಳನ್ನು ತೆಗೆದುಕೊಳ್ಳೋದ್ರಿಂದ, ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ, ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದ್ರಿಂದಲ್ಲ, ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳಿಂದಲೂ ನಾವು ನಿರಂತರವಾಗಿ ಮಗುವಿನ ಮೌಲ್ಯಮಾಪನವನ್ನು ಮಾಡ್ತೀವಿ. ಅದಕ್ಕೆ ವರ್ಷವಿಡೀ ಮೌಲ್ಯಮಾಪನ ತೆಗೆದುಕೊಳ್ತಕ್ಕಂಥ ಮೌಲ್ಯಮಾಪನ ಯಾವುದಂತಂದ್ರೆ ಇಲ್ಲಿ ನಿರಂತರ ಮೌಲ್ಯಮಾಪನ ಆಗ್ತೈತಿ. ಪ್ರತಿಯೊಂದು ಆಪ್ಷನ್ನಾಗೂ ಕ್ವಶನ್ ಕೇಳ್ತಾನೆ ಸಂಕಲನಾತ್ಮಕ ಮೌಲ್ಯಮಾಪನದ ಮೇಲೆ. ಪ್ರತಿಯೊಂದು ಬೆಕ್ಕಾದ ನೀವು ತಿರುಗಿಸಿ ನೋಡ್ರಿ, ಒಂದು ಹಿಂದೆ ಮುಂದೆ ಒಳ್ಳೆ ಮಳೆ ಒಳ್ಳೆ ಮಳೆ ಯಾಕೆ ಹೆಂಗೆ ನಾವು ವಿಚಾರ ಮಾಡ್ಬೇಕಂತಂದ್ರೆ, ಒಂದು ಪ್ರಶ್ನೆ ಕೇಳಂತಂದ್ರೆ 360 ಡಿಗ್ರಿ ಆ ಒಂದು ಪ್ರಶ್ನೆಯ ಮೇಲೆ ಇಡೀ ವಿಚಾರವನ್ನು ಚೆಂದಾಗಿ ಒಂಚಲ ಕೂತು ವಿಚಾರ ಮಾಡಬೇಕು. ಸರ್, ಈಗ ಹಿಂಗೆ ಕೇಳೋಣ, ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಗೆ ವರ್ಷವಿಡೀ ತೆಗೆದುಕೊಳ್ತಕ್ಕಂಥ ಮೌಲ್ಯಮಾಪನ, ಹಾಗಾದರೆ ವರ್ಷಾಂತದಲ್ಲಿ ಮಾಡ್ತಕ್ಕಂಥ ಸೆಮೆಸ್ಟರ್ ಪರೀಕ್ಷೆಗಳು ಅದಕ್ಕೆ ಉದಾಹರಣೆ ರೀ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ. ಕೇಳಲ್ಲ ಕ್ವಶನ್ನ, ನಾ ಈಗ ಏನು ಸೆಂಟೆನ್ಸ್ ಫ್ರೇಮ್ ಮಾಡಿನಲ್ಲ, ಪ್ರಶ್ನೆ ಹಿಂಗೆ ತೆಗ್ದಾನ. ಬೇಕಾದ್ರೆ 2023 22 21 ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ, ನಿಮಗೆ ಕ್ವಶನ್ ಸಿಕ್ಕೇ ಸಿಕ್ತೈತಿ. ಮತ್ತೇನು ಕೇಳ್ತಾನ, ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯಲ್ಲಿ ಯಾವ್ದು ಸರಿ? ಸಿಂಪಲ್, ವರ್ಷಾಂತದಲ್ಲಿ ಮೌಲ್ಯಮಾಪನ ಮಾಡ್ತೀವಿ. ಸೆಮೆಸ್ಟರ್ 1 SA1 SA2 ಅಂತ ಸಮೆಟಿವ್ ಅಸೆಸ್ಮೆಂಟ್, ಸಮೆಟಿವ್ ಅಸೆಸ್ಮೆಂಟ್ 2 ಅಂತೇಳಿ ಮಾಡ್ಕೋತ ಬರ್ತೀವಿ. ಹೌದಾ? ಈ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದೆ? ನೆಗೆಟಿವ್ ಆರ ಕೇಳಿ, ಪಾಸಿಟಿವ್ ಆರ ಕೇಳಿ. ಬಟ್ ಪ್ರಶ್ನೆಗಳನ್ನ ಹಿಂಗೆ ಕೇಳ್ತಾನೆ. ನೋಡ್ರಿ, ಈ ರೀತಿ ವಿಚಾರ ಮಾಡೋದ್ರಿಂದ ಅವನ ಪ್ರಶ್ನೆ ಹೆಂಗಾರ ಕೇಳಿ, ನೀವು ಆರಾಮಾಗಿ ಅದಕ್ಕೆ ಉತ್ತರವನ್ನು ಹಾಕಿ ಹಾಕ್ತೀರಿ. ಒಂದ್ಸಲ ಅಪ್ಲೈಡ್ ಕ್ವಶನ್ಗಳಿಗೆ ನೀವು ಉತ್ತರ ಹಾಕಕ್ಕೆ ಸಮರ್ಥರಾದ್ರಿ ಅಂದ್ರೆ ಬೆಕ್ಕಾದಂಥ ಕ್ವಶನ್ ಪೇಪರ್ ಬಿಡಿಸ್ರಿ, ನೀವು ಆರಾಮಾಗಿ ಅದಕ್ಕೆ ಉತ್ತರವನ್ನು ಹಾಕೇ ಹಾಕ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್. ಮೊದಲ ಸಲ ಕುಳಿತುಕೊಳ್ಳುವುದು, ನೆಲದ ಮೇಲೆ ತೆವಳುವುದು, ನಡೆಯುವ ಮುನ್ನ ನಿಂತುಕೊಳ್ಳುವುದು. ಪ್ರಶ್ನೆ ನೋಡ್ರಿ, ಕುಳಿತುಕೊಳ್ಳುವುದು,
ತೆವಳುವುದು, ನಡೆಯುವ ಮುನ್ನ ನಿಂತುಕೊಳ್ಳುವಂಥ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಮಕ್ಕಳು ಸಮಯ ಹಾಗೂ ವಯಸ್ಸಿಗೆ ಸಂಬಂಧಿಸಿದಂತೆ, ಭಾಳ ಇಂಪಾರ್ಟೆಂಟ್ ಸೆಂಟೆನ್ಸ್, ಸಮಯ ಹಾಗೂ ವಯಸ್ಸಿಗೆ ಸಂಬಂಧಿಸಿದಂತೆ ವ್ಯತ್ಯಾಸಗಳನ್ನು ಹೊಂದಿರುತ್ತಾರೆ. ಅಭಿವೃದ್ಧಿಯ ಯಾವ ತತ್ವವನ್ನು ಇಲ್ಲಿ ಅನ್ವಯಿಸಲಾಗಿದೆ? ಫಸ್ಟ್ ಕ್ವಶನ್ ಓದ್ಕೊಂಬಿಡ್ರಿ. ಮೊದಲ ಸಲ ಕೊಟ್ಟನವ, ಹೌದಾ? ಫಸ್ಟ್ ಸಲ ಮಗು ನೆಲದ ಮೇಲೆ ಕುಳಿತುಕೊಳ್ಳುವುದು, ತೆವಳುವುದು, ನಡೆಯುವ ಮುನ್ನ ನಿಂತುಕೊಳ್ಳುವ ಚಟುವಟಿಕೆಯಲ್ಲಿ ನಿರ್ವಹಿಸುವಲ್ಲಿ ಸಮಯ ಹಾಗೂ ವಯಸ್ಸಿಗೆ ಸಂಬಂಧಿಸಿದಂತೆ, ಅಂದರೆ ಆ ಒಂದು ಸಮಯಕ್ಕೆ ಮತ್ತು ವಯಸ್ಸಿಗೆ ಸಂಬಂಧಿಸಿದಂತೆ ಏನಾಗ್ತೈತಿ, ಮಗು ಹಂತ ಹಂತವಾಗಿ ತನ್ನ ಒಂದು ಚಟುವಟಿಕೆಯಲ್ಲಿ, ತನ್ನ ಬೆಳವಣಿಗೆ ಹಂತದಲ್ಲಿ ಮುಂದೆ ಬರ್ಕೋತ ಹೋಗ್ತೈತಿ. ಒಂದು, ಯಾಕಂದರೆ ಎಲ್ಲ ಮಗು ಒಮ್ಮೆ ಮಾಡೋಂಗಿಲ್ಲ, ಕೆಲವೊಂದು ಮಗು ಸಾವಕಾಶ ಮಾಡ್ತದೆ, ಕೆಲವೊಂದು ಮಗು ತನ್ನ ಅಂದರೆ ತನ್ನ ಹೇಳಿಬಿಟ್ಟ ನಾವು ಸಮಯ ಹಾಗೂ ವಯಸ್ಸಿಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಟೈಮ್ ತಗೋತದೆ. ಕೆಲವೊಂದು ಮಗು 6 ತಿಂಗಳದಾಗ ಮಾತಾಡೋದು ಕಲಿತದೆ, ಕೆಲವೊಂದು ತಿಂಗಳು ಕೆಲವೊಬ್ಬರು ಮಕ್ಕಳು 8 ತಿಂಗಳದಾಗ ಮಾತಾಡ್ತಾವೆ, ಕೆಲವೊಂದು ಮಕ್ಕಳು 9 ತಿಂಗಳದಾಗ ಮಾತಾಡ್ತವೆ. ಹಿಂಗೆ ಈ ವೇರಿಯೇಷನ್, ಯಾಕಂದ್ರೆ ಅನನ್ಯತೆ, ಇಂಡಿವಿಜುವಲ್ ಡಿಫರೆನ್ಸಿಯೇಷನ್ ಬರ್ತದೆ. ಯಾಕಂದ್ರೆ ವೈಯಕ್ತಿಕ ಭಿನ್ನತೆ ಅಂದರೆ ಕೆಲವೊಬ್ಬರಲ್ಲಿ ವ್ಯಕ್ತಿಗಳು ಒಂದು ಸ್ವಲ್ಪ ಲೇಟ್ ಆಗ್ತೈತಿ, ಬಟ್ ಪ್ರತಿಯೊಬ್ಬರು ಆ ಒಂದು ಪ್ರೊಸೆಸ್ ಮೂಲಕ ಸಾಗಲೇಬೇಕು. ಹೌದಾ? ನೋಡಿರಿ, 8 ತಿಂಗಳಾಗಿನ ಮಗು ಸ್ವಲ್ಪ ಸ್ವಲ್ಪ ನಡೀತೈತಿ, ತದನಂತರ 12ನೇ ತಿಂಗಳಿಗೆ ಪದಗಳನ್ನು ಕಲಿತೈತಿ. ಹೌದಾ? 18ರಿಂದ 20ನೇ ತಿಂಗಳಿಗೆ ಶಬ್ದಗಳನ್ನು ಕಲಿತೈತಿ. ಒಂದೊಂದಾಗಿ ಫಸ್ಟಿಗೆ ಮಗು ಕಲ್ಕೋತ ಹೋಗ್ತೈತಿ. ಇದು ಎಂಥ ತತ್ವಕ್ಕೆ ಅನ್ವಯಿಸ್ತೈತಿ ಅಂತ ಪ್ರಶ್ನೆ ಕೇಳ. ವಿಕಾಸದ ನಿರಂತರತೆ ತತ್ವ ಅಲ್ಲ, ವಿಕಾಸದ ಕ್ರಮಬದ್ಧತೆ ತತ್ವ ಅಲ್ಲ, ವಿಕಾಸ ವಿಶಿಷ್ಟತೆಯ ಅನನ್ಯತೆ. ಇಂಪಾರ್ಟೆಂಟ್ ಪದ ಹೇಳಿನಲ್ಲ, ಅನನ್ಯತೆ ಅಂತಕ್ಕಂಥದ್ದು, ವಿಕಾಸ ವಿಶಿಷ್ಟತೆಯ ಅನನ್ಯತೆಯ ತತ್ವ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್, ಅಭಿವೃದ್ಧಿಯು ಅನುವಂಶೀಯತೆ ಹಾಗೂ ಪರಿಸರದ ಫಲಿತವಾಗಿದೆ. ನೋಡ್ರಿ, ಕೇವಲ ಅಭಿವೃದ್ಧಿ ಅಂತಕ್ಕಂಥದ್ದು ಬರೀ ಅನುವಂಶೆಯಿಂದ ಬರ್ತದ? ಒಬ್ಬ ಹೆಂಡತಿ ಗಂಡ ಆದಾನಂತಂದ್ರೆ ಅವರ ಮಕ್ಕಳು ಅವರಂಗೆ ಇರ್ತಾರ? ಇರಂಗಿಲ್ಲಲ್ಲ. ಯಾಕೆ? ಪ್ರತಿಯೊಬ್ಬರಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಿಯೇಷನ್ ಬರ್ತದೆ, ಅಂದರೆ ವೈಯಕ್ತಿಕ ಭಿನ್ನತೆ ಅಂತೇಳಿ ನಾವು ಸೈಕಾಲಜಿಯಲ್ಲಿ ಕರ್ಕೊತ್ ಬರ್ತೀವಿ. ಅಲ್ಲಿ ಅಭಿವೃದ್ಧಿಯು ಕೇವಲ ಅನುವಂಶೀಯತೆ. ಹೌದಾ? ಈಗ ಯಾರೋ ಒಬ್ಬರು ಒಳ್ಳೆ ಸಿಂಗರ್ ಅದಾರಂತಂದ್ರೆ ಅವರಿಗೆ ಹುಟ್ಟತಕ್ಕಂಥ ಮಕ್ಕಳು ಸಿಂಗರ್ ಆಗ್ಬೇಕಂತೇನಿಲ್ಲ, ಅವರು ಅಲ್ಲಿರ್ತಕ್ಕಂಥ ಅನುವಂಶೀಯತೆ ಗುಣಗಳನ್ನು ಪಡ್ಕೊಂಡಿರ್ತಾರೆ, ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಪರಿಸರದ ಗುಣಗಳನ್ನು ಸತ್ಯಕ್ಕೆ ಪಡ್ಕೊಂಡಿರ್ತಾರೆ. ಎರಡರಿಂದ ಏನಾಗ್ತೈತಿ, ಅದು ಮಗು ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷ ಕೌಶಲ್ಯದಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತೈತಿ. ಅದಕ್ಕೆ ಬೆಳವಣಿಗೆ ಅಥವಾ ಅಭಿವೃದ್ಧಿ ಅಂತಕ್ಕಂಥದ್ದು ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡಿಂದ ಆಗಿರ್ತಕ್ಕಂಥ ಒಂದು ಫಲ. ಫಿಕ್ಸ್ ಕ್ವಶನ್ ಈ ಒಂದು ಕ್ರೈಟೇರಿಯಾ. ಮ್ಯಾಗ ಮ್ಯಾಕ್ಸಿಮಮ್ ಸೈಕಾಲಜಿಗೆ ಕ್ವಶನ್ ರಿಪೀಟ್ ಆಗೈತಿ, ಇಲ್ಲಿ ಯಾಕೋ ಒಂದು ಕೇಳೋಣ ಅಷ್ಟೇ. ಹೌದಾ? ಮ್ಯಾಕ್ಸಿಮಮ್ ಈ ಕ್ವಶನ್ ರಿಪೀಟ್ ಆಗಿದ್ದು ಸೈಕಾಲಜಿನಾಗ. ಓಕೆ, ರಾಧಾ ತುಂಬ ಸುಂದರವಾಗಿದ್ದಾಳೆ, ಅವಳ ಮಗಳು ಸುಂದರವಾಗಿದ್ದಾಳೆ. ಇರಬಹುದು, ಇರಲಿಕ್ಕೆ ಇರಬಹುದು. ಆ ಒಂದು ಗುಣಾಣುಗಳು ಯಾವ ರೀತಿ ಟ್ರಾನ್ಸ್ಫರ್ ಆಗ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಹೌದಾ? ಈಗ ಒಬ್ಬಳು ಮಗಳು ಒಬ್ಬರು ತಾಯಿ ಸುಂದರವಾಗಳಂತೇಳಿ ಅದು ಆಕಿನ ಮಗಳು ಸತಕ ಸುಂದರವಾಗಿರಬೇಕಂತೇಳಿ ರೂಲ್ಸ್ ಇಲ್ಲ. ನೆಕ್ಸ್ಟ್ ನೋಡ್ರಿ, ರಾಕೇಶ್ ಒಬ್ಬ ಕೌಶಲ್ಯಯುತ ಸಂಗೀತಗಾರ ಹಾಗೂ ಅವನ ಮಗ ಒಬ್ಬ ನಿಪುಣ ಗಣಿತಜ್ಞ. ಹೌದು, ಎಸ್, 100%. ಯಾಕಂತಂದ್ರೆ ಇದು ಯಾಕೆ ಉತ್ತರ ಆಗ್ತದೆ ಅಂತಂದ್ರೆ, ಈಗ ರಾಕೇಶ್ ಒಬ್ಬ ಕೌಶಲ್ಯಯುತ ಸಂಗೀತಗಾರ ಅದಾನ, ಅವನ ಮಗ ಒಬ್ಬ ನಿಪುಣ ಗಣಿತಜ್ಞ ಆಗ್ಯಾನ. ಹೌದಲ್ಲ? ಈ ಸಂಗೀತಗಾರನ ಮಗ ಸಂಗೀತಗಾರನೇ ಆಗಿಲ್ಲ, ಇಲ್ಲಿ ಸಂಗೀತಗಾರನ ಮಗ ಶಾಣೆ ಅದಾನ, ಹುಷಾರದಾನ, ಅವನಲ್ಲಿ ಆ ಒಂದು ಕೌಶಲ್ಯ ಐತಿ. ಬಟ್ ಆ ಒಂದು ಕೌಶಲ್ಯ ಪರಿಸರಕ್ಕೆ ಹೊಂದಿಕೊಂಡು ಆತ ಗಣಿತ ಕ್ಷೇತ್ರದಲ್ಲಿ ಏನು ಮಾಡ್ಯಾನ, ಡೆವಲಪ್ಮೆಂಟ್ ಆಗ್ಯಾನ, ಗಣಿತ ಕ್ಷೇತ್ರದಲ್ಲಿ ತನ್ನ ಒಂದು ಛಾಪನ ಮೂಡ್ಸ್ಯಾನ. ಅದಕ್ಕೆ ಪರಿಸರ ಮತ್ತು ಅನುವಂಶತೆ ಎರಡೂ ಕೂಡಿಂದನೇ ಏನಾಗ್ತದೆ, ಇಲ್ಲಿ ಒಬ್ಬ ಅಭಿವೃದ್ಧಿ ಅಂತಕ್ಕಂಥದ್ದು ಸಾಕ್ತದೆ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಆಪ್ಷನ್ ಸಂಖ್ಯೆ 2 ನಮಗೆ ತೋರಿಸ್ತದೆ. ಓಕೆ, ಆಪ್ಷನ್ ಸಂಖ್ಯೆ 2 ಇಲ್ಲಿ ಕರೆಕ್ಟ್ ಆಗ್ತೈತಿ. ಇನ್ನು ಪ್ರೀತಮ್ ಒಬ್ಬ ಸಣ್ಣ ವ್ಯಾಪಾರಿ ಹಾಗೂ ಅವನ ಮಗಳು ಬಹುರಾಷ್ಟ್ರೀಯ. ಇಲ್ಲ, ವ್ಯಾಪಾರಿ ಮಗ ವ್ಯಾಪಾರಿ ಆಗ್ತದ ಅಂತಂದ್ರೆ ಅದಕ್ಕೆ ರಾಂಗ್, ಅದು ನೆಗೆಟಿವ್ ಸೆಂಟೆನ್ಸ್ ಆಗ್ತೈತಿ. ಇನ್ನು ನೆಕ್ಸ್ಟ್, ಅವಳ ಮಗಳು ಇಬ್ಬರು ಎತ್ತರವಾಗಿ, ಅಂದರೆ ಒಬ್ಬಳು ಎತ್ತರ ಅದಾಳ ಅಂತಂದ್ರೆ ಇನ್ನೊಬ್ಬಕ್ಕೆ ಎತ್ತರ ಇರ್ಬೇಕಂತನಿಲ್ಲ, ಒಬ್ರು ಎತ್ತರ ಒಬ್ರು ಗಿಡ್ಡ, ಅದಕ್ಕೆ ಸಂಬಂಧ ಬರೋಂಗಿಲ್ಲ. ಅದಕ್ಕೆ ಏನಾಗ್ತೈತಿ ಉತ್ತರ, ಆಪ್ಷನ್ ಸಂಖ್ಯೆ 2, ರಾಕೇಶ್ ಒಬ್ಬ ಕೌಶಲ್ಯಯುತ ಸಂಗೀತಗಾರ ಅದನ್ನ, ಅವನ ಮಗನು ಒಬ್ಬ ನಿಪುಣವಾಗಿರ್ತಕ್ಕಂಥ ಗಣಿತಜ್ಞ ಅಂತಕ್ಕಂಥದ್ದು. ನೋಡಿ, ಎಷ್ಟು ಚಂದ ಇತ್ತು ಕ್ವಶನ್, ಎಷ್ಟು ಚಂದ ಕೇಳೋಣ ಕ್ವಶನ್. ಹಿಂಗೆ, ಒಬ್ಬ ಶಿಕ್ಷಕ 4ನೇ ವರ್ಗದ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾನೆ, ಪಿಯಾಜಿಯವರ ಸಂಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರಕಾರ ಅನುಸರಿಸಬೇಕಾದ ತಂತ್ರ. ಫಸ್ಟ್ ಏನು ಕ್ಯಾನ್ ಕ್ವಶನ್, ಅದನ್ನು ಅರ್ಥ ಮಾಡ್ಕೊರಿ. ಯಾವ ತರಗತಿಗೆ ಶಿಕ್ಷಕ ಬೋಧನೆ ಮಾಡಕತ್ತಾನ? 4ನೇ ತರಗತಿಗೆ ಬೋಧನೆ ಮಾಡಕತ್ತಾನ. ಅಂಥ ಮಕ್ಕಳಿಗೆ ಬೋಧಿಸುವ ಮುಂದ ಐತಿಹಾಸಿಕ ಘಟನೆಗಳ ಮೌಖಿಕ ನಿರೂಪಣೆ ಕೊಡಬೇಕು, ಅಥವಾ ಪ್ರಾತ್ಯಕ್ಷಿಕತೆಯ ಸಹಾಯದಿಂದ ವೈಜ್ಞಾನಿಕ ಪರಿಕಲ್ಪನೆಯನ್ನು ಬೋಧಿಸಬೇಕು, ಅಥವಾ ವಿದ್ಯಾರ್ಥಿಗಳ ಕೈಬರಹವನ್ನು ಪ್ರಮಾಣೀಕೃತ ಪರೀಕ್ಷೆಗಳನ್ನು ಬಳಸಿ ಮೌಲ್ಯೀಕರಿಸಬೇಕು, ಅಥವಾ ಗಣಿತದ ಸಮಸ್ಯೆಗಳನ್ನು ಮೌಖಿಕವಾಗಿ ಬಿಡಿಸಲು ಪ್ರೋತ್ಸಾಹಿಸುವುದು. ನೋಡಿರಿ, 4 ಆಪ್ಷನ್ಗಳನ್ನು ಓದಿದ್ವಿ, 4 ಆಪ್ಷನ್ಗಳು. ಫಸ್ಟ್ ಪಾಠ ಮಾಡೋದು 4ನೇ ತರಗತಿ ಮಕ್ಕಳಿಗೆ. ಇವು ಎಲ್ಲ 3 ಆಪ್ಷನ್ನಾಗ ನಮಗೆ 2ನೇ ಆಪ್ಷನ್ ಯಾಕಂತಂದ್ರೆ
ಪ್ರಾತ್ಯಕ್ಷಿಕತೆಯ ಸಹಾಯದಿಂದ ನೋಡ್ರಿ, ನಾವು ಬರೀ ಚಂತನ ಬರೆಸೋದ್ರಿಂದ, ಚಂತನ ಅವರಿಗೆ ವಿದ್ಯಾರ್ಥಿಗಳಿಗೆ ಕೈ ಬರಹವನ್ನು ಕೊಡೋದ್ರಿಂದ, ಅಥವಾ ಗಣಿತದ ಸಮಸ್ಯೆಗಳನ್ನು ಮೌಖಿಕವಾಗಿ ಬಿಡಿಸೋದ್ರಿಂದನೋ, ಅಥವಾ ಐತಿಹಾಸಿಕ ಘಟನೆಗಳನ್ನು ಕೆದಕಿ ಕದಕಿ ಹೇಳೋದ್ರಿಂದನೋ ನಾವಲ್ಲಿ ಬೋಧನೆ ಸಕ್ಷಮ ಆಗೋದಿಲ್ಲ. ಮಕ್ಕಳಿಗೆ ಪ್ರಾತ್ಯಕ್ಷಿಕತೆ ಹೇಳ್ಬೇಕಲ್ಲಿ, ಪ್ರಾತ್ಯಕ್ಷಿಕತೆಯ ಸಹಾಯದಿಂದ ವೈಜ್ಞಾನಿಕ ಪರಿಕಲ್ಪನೆ. ಸರ್ ಹೆಂಗ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಮಗು ಐತಿ, ಆ ಮಗುವಿಗೆ ನೋಡ್ರಿ, ಒಂದು ವಸ್ತುವಿನ ತೂಕ ನೀರಿನಲ್ಲಿಟ್ಟಾಗ ಆ ಒಂದು ವಸ್ತು ತೂಕವನ್ನು ಕಳೆದುಕೊಳ್ಳುತ್ತದೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಮಕ್ಕಳಲ್ಲಿ ಮೂಡಿಸ್ಬೇಕು ನಾವು. ಹೌದಾ? ಮೂಡಿಸ್ಬೇಕಂತಂದ್ರೆ ನೋಡ್ರಿ, ಒಂದು ಕೈಯಾಗ ಕಲ್ಲನ್ನು ಹಿಡ್ಕೊಂಡು ನೀವು ನೋಡ್ರಿ, ಇದು ಒಂದು 10 kg ಐತಿ, ಇದನ್ನು ಎತ್ತರಿ, ಅಥವಾ 5 kg ಕಲ್ಲನ್ನು ಎತ್ಕೋರಿ. ಎತ್ತಿಂದ ನೋಡ್ರಿ ನೀರಾಗ ಹಾಕಿ ನೋಡ್ರಿ, ಆ ಕಲ್ಲಿನ ಒಂದು ಏನಾಗ್ತೈತಿ, ತೂಕ ಕಮ್ಮಿ ಆಗ್ತೈತಿ ಅಂತ ಪ್ರಾಕ್ಟಿಕಲ್ ಆಗಿ ನಾವು ಮಕ್ಕಳಿಗೆ ಈ ರೀತಿ ಬೋಧನೆ ಮಾಡಿದ್ರೆ ಅವು ಸಾಯುತನ ನೆನಪರಂಗಿಲ್ಲ. ಅಲ್ಲಿರ್ತಕ್ಕಂಥ ಒಂದು ವೈಜ್ಞಾನಿಕ ಪರಿಕಲ್ಪನೆಯನ್ನು ಮಗು ಪಟ್ಟನೆ ಹಿಡ್ಕೋತೈತಿ. ಇದು ಏನಾಗ್ತೈತಿ, ನಮಗೆ ಸೂಕ್ತವಾಗಿರ್ತಕ್ಕಂಥ ಪ್ರಾಕೃತಿಕ ಅಂದರೆ ಪ್ರಾತ್ಯಕ್ಷಿಕತೆಯ ಸಹಾಯದಿಂದ ವೈಜ್ಞಾನಿಕ ಪರಿಕಲ್ಪನೆಯನ್ನು ಬೋಧಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ಎಸ್, ಹಾಂ, ಇದು ನೋಡಿರಿ ಎಷ್ಟು ಚಂದ ಇತ್ತು ಕ್ವಶನ್. ಒಬ್ಬ ಶಿಕ್ಷಕ ಬೀಜ ಗಣಿತದ ಸಮೀಕರಣ ಆಧಾರಿತ 10 ಸಮಸ್ಯೆಗಳನ್ನು ಬಿಡಿಸಲು ಹೇಳ್ತಾನೆ. ಅಂದ್ರೆ ಒಬ್ಬ ಟೀಚರ್ ಅದಾನ, ಗಣಿತದ ಅಲ್ಲ, ಗಣಿತದ ಒಂದು ಸಮೀಕರಣದ ಆಧಾರದ ಮೇಲೆ, ಯಾವುದೋ ಒಂದು ಬೀಜ ಗಣಿತದ ಸಮೀಕರಣ ಐತೆ ಅಂತ ಅನ್ಕೋರಿ, ಆ ಒಂದು ಸಮೀಕರಣದ ಆಧಾರದ ಮೇಲೆ ಸಮಸ್ಯೆಯನ್ನು ಬಿಡಿಸಲು ಹೇಳ್ತಾನೆ. ಎಷ್ಟು ಸಮಸ್ಯೆಗಳು? 10 ಸಮಸ್ಯೆಗಳು ಕೊಡ್ತಾನೆ ಮಕ್ಕಳಿಗೆ. ಶಿಕ್ಷಕರ ಹಾಗೂ ತನ್ನ ಸಹಪಾಠಿಗಳ ಸಹಾಯವಿಲ್ಲದೆ ಸೀತಾ ಎಲ್ಲವನ್ನ ಸರಿಯಾಗಿ ಬಿಡಿಸ್ತಾಳ. ಸೀತಾಳ ಈ ಕಾರ್ಯದ ಕುರಿತು ವೈಗೋಡ್ಸ್ಕಿರವರ ಅಭಿಪ್ರಾಯ ಕೇಳ್ಯಾರ. ಅವರು ಬಹಳ ಸರಳ ಐತಿ, ಏನಿಲ್ಲ, ವೈಗೋಡ್ಸ್ಕಿರ ಅವರ ಸಿದ್ಧಾಂತದ ಮೇಲೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ಯಾರ. ಸೀತಾ ಏನು ಮಾಡ್ತಾಳ, ಯಾರ ಒಂದು ಸಹಾಯ ಇಲ್ಲದೇ ಆ 10 ಪ್ರಶ್ನೆಗಳನ್ನ ಬಿಡಿಸ್ತಾಳ. ಹೌದಾ? ನೋಡ್ರಿ, ಈ ಕಾರ್ಯವು ಸೀತಾಳ ವಿಕಸನದ ಸಾಮೀಪ್ಯ ವಲಯದ ಮಿತಿಯಲ್ಲಿರುವುದರಿಂದ ಅವಧಿಗೆ ಸೂಕ್ತವಲ್ಲ. ನೆಗೆಟಿವ್ ಸೆಂಟೆನ್ಸ್ ಐತಿ. ಇನ್ನು ಈ ಕಾರ್ಯ ಸೀತಾಳ ವಿಕಸನದ ಸಾಮೀಪ್ಯ ವಲಯದ ಮಿತಿಯಲ್ಲಿರುವುದರಿಂದ, ಮಿತಿಯಲ್ಲಿ ಐತಿ, ಅದಕ್ಕಾಗಿ ಅಕ್ಕಿ ಶಿಕ್ಷಕರ ಸಹಾಯವಿಲ್ಲದೆ ಸಹಪಾಠಿಗಳ ಸಹಾಯವಿಲ್ಲದೆ ಎಲ್ಲ ಲೆಕ್ಕವನ್ನು ಬಿಡಿಸಾಳ ಅಂತಂದ್ರೆ ಅವರಿಗೆ ಆ ಒಂದು ಹುಡುಗಿಗೆ ಏನೈತಿ, ವಿಕಸನದ ಸಾಮೀಪ್ಯ ವಲಯದ ಮಿತಿಯಲ್ಲಿರುವುದರಿಂದ ಅವಳಿಗೆ ಸೂಕ್ತವಾಗಿತ್ತು ಆಕೆ ಬಿಡಿಸಾಳ. ಹೌದಾ? ಇನ್ನು ಮೂರನೇ ಆಪ್ಷನ್ ರಾಂಗ್ ಆಗ್ತೈತಿ. ನಾಲ್ಕನೇ ಆಪ್ಷನ್, ಸೀತಾಳ ವಿಕಸನದ ಸಾಮೀಪ್ಯ ವಲಯದ ಮೇಲ್ಗಡೆ ಇರುವುದರಿಂದ ಅಲ್ಲ, ಮೇಲ್ಗಡೆ ಇರುವುದರಿಂದ ಆಗೋದಿಲ್ಲ. ಆಪ್ಷನ್ ಸಂಖ್ಯೆ 2 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ ನೆಕ್ಸ್ಟ್ ಕ್ವಶನ್, ಮಗು ಶಬ್ದ ಹಾಗೂ ಚಿತ್ರಗಳೊಂದಿಗೆ ಪ್ರತಿನಿಧಿಸಲು ಪ್ರಾರಂಭಿಸಿದಾಗ ಯಾವ ಹಂತ ಅಂತಂದ್ರೆ ಸಂವೇದನಾಗತಿ ಆಗಲ್ಲ. ಇಲ್ಲಿ ಫಸ್ಟ್ ಏನು ಕಾರಣ, ಶಬ್ದ ಮತ್ತು ಚಿತ್ರಕಾರಣ. ಹೌದಾ? ಮೂರ್ತ ಕಾರ್ಯಾತ್ಮಕ ಹಂತ. ಇನ್ನು ಲಾಸ್ಟಿಗೆ ಬರುವುದು ಔಪಚಾರಿಕ ಹಂತ. ಈ ಒಂದು ಹಂತಗಳ ಮೇಲೆ ಹೆಚ್ಚಾನ ಹೆಚ್ಚು ಸೈಕೋಲಾಜಿ ಕ್ವಶನ್ ರಿಪೀಟ್ ಆಗ್ತೈತಿ. ಎಲ್ಲೋ ಇಲ್ಲಿ ಒಂದು ಬಂದದ, ತಲೆ ಕಡಿಸ್ಕೋಬೇಡ್ರಿ. ಒಂದು ಮಗು ತನ್ನ ಮಧ್ಯಾಹ್ನದ ಊಟವನ್ನು ಬೀದಿಯ ಭಿಕ್ಷುಕನಿಗೆ ನೀಡುತ್ತದೆ, ಏಕೆಂದರೆ ಹೀಗೆ ಮಾಡುವುದರಿಂದ ತಾನು ಒಳ್ಳೆಯವನೆಂದು ನಂಬಿರುತ್ತದೆ. ಕೋಲ್ಬರ್ಗ್ರವರ ನೈತಿಕ ಅಭಿವೃದ್ಧಿಯ ಸಿದ್ಧಾಂತವನ್ನು ತೋರಿಸುವ ಹಂತ. ಕೋಲ್ಬರ್ಗ್ರವರ ಹಂತ ಒಂದು ಸೈಕೋಲಾಜಿಗೆ ಬರ್ತೈತಿ. ಕೋಲ್ಬರ್ಗ್ರವರು ಭಾಳ ಸಲ ಕ್ವಶನ್ ಆಗೈತಿ. ಜಾಸ್ತಿ ಏನು ಕೇಳ್ತಾನೆ ಕ್ವಶನ್, ನೈತಿಕ ವಾದವನ್ನು ಮಂಡಿಸಿರ್ತಕ್ಕಂಥ ತತ್ವಜ್ಞಾನಿ ಯಾರು ಅಥವಾ ಮನೋವಿಜ್ಞಾನಿ ಯಾರು ಅಂತ ಕೇಳ್ಕೊತ ಬರ್ತಾನೆ ಕೋಲ್ಬರ್ಗ್ರವರು. ಭಾಳ ಸಿಂಪಲ್ ಐತಿ, ಅಲ್ಲಿನೂ ಹಂತಗಳು ಬರ್ತಾವೆ. ಓದ್ಕೊಂಬಿಟ್ರೆ ಒಂದು ಸ್ವಲ್ಪ ಒಂದು 2-3 ನಿಮಿಷನಾಗ ಓದ್ಕೊಂಡ್ರೆ ಅರ್ಥ ಆಗ್ಬಿಡ್ತೈತಿ. ತುಂಬ ಸರಳವಾಗಿರ್ತಕ್ಕಂಥ ಏನೈತಿ, ಈಗಾಗಲೇ ನೀವು ಓದಿರ್ತೀರಿ. ಹೌದಾ? ಅದು ಏನು ಸ್ವಲ್ಪ ಅಪ್ಲಾಡಿಕೆ ಅನ್ನಷ್ಟೇ. ಇಲ್ಲಿ ಎಂಥದ್ದು ನೋಡ್ರಿ, 4 ಹಂತಗಳು ಬರ್ತಾವೆ ಅಲ್ಲಿನೂ. ಒಂದು ಮಗು ತನ್ನ ಮಧ್ಯಾಹ್ನದ ಊಟವನ್ನು ಬೀದಿಯ ಭಿಕ್ಷುಕನಿಗೆ ಕೊಡ್ತದೆ, ಹೀಗೆ ಮಾಡೋದರಿಂದ ತಾನು ಒಳ್ಳೆಯವನು ಅಂತಕ್ಕಂಥ ಭಾವ. ಯಾಕಂದ್ರೆ ಹಿಂಗೆ ಆತನಲ್ಲಿ ಭಾವನೆ ಬರಾಕತ್ತದ ಅಂತಂದ್ರೆ ಸಮುದಾಯಕ ಸಂಪ್ರದಾಯ. ಹೌದಾ? ಸಮುದಾಯದಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಪರಿಕಲ್ಪನೆಗಳ ಮಗು ಅಂಟುಕೊಂಡಾಡ್ದ ಅಂತರ್ಥ. ನೋಡ್ರಿ, ನೈತಿಕ ಪೂರ್ವ ಸಾಂಪ್ರದಾಯಿಕ ಬರಂಗಿಲ್ಲ, ನೈತಿಕತೆಯ ಸಾಂಪ್ರದಾಯಿಕ ಹಂತ. ನೈತಿಕತೆಯ ಸಾಂಪ್ರದಾಯಿಕ ಹಂತದಲ್ಲಿ ಈ ಒಂದು ಘಟನೆಗಳು ನಮಗೆ ಕಂಡು ಬರ್ತಾವೆ. ಉತ್ತರ ಸಾಂಪ್ರದಾಯಿಕ ಬರಂಗಿಲ್ಲ, ಸಾಂಪ್ರದಾಯಿಕ ಹಾಗೂ ಉತ್ತರ ಸಾಂಪ್ರದಾಯಿಕನೂ ಬರಂಗಿಲ್ಲ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಇದು ಮಗು ಕೇಂದ್ರಿತ ಶಿಕ್ಷಣಕ್ಕೆ ಉದಾಹರಣೆ ಅಲ್ಲ. ಇಂಥವು ಕ್ವಶನ್ಗಳು ಭಾಳ ಇಂಪಾರ್ಟೆಂಟಾ ನೋಡ್ರಿ. ಕ್ವಶನ್ ಹೆಂಗೆ ಬೇಕಾದಂಗೆ ಕೇಳ್ಬೋದು. ಹೌದಾ? ಇಲ್ಲಿ ಇದೇ ಒಂದು ಕ್ವಶನ್ಲಿಂದ ನಿಮಗೆ ಎಷ್ಟು ವಿವರಣೆ ಕೊಡ್ತೀನಿ ನೋಡ್ರಿ. ಈಗ ಈ ಕೆಳಗಿನವುಗಳಲ್ಲಿ ಇದು ಮಗು ಕೇಂದ್ರಿತ ಶಿಕ್ಷಣಕ್ಕೆ ಉದಾಹರಣೆ ಅಲ್ಲ. ಅಂದ್ರೆ ಇಲ್ಲಿ ಒಂದು ಶಿಕ್ಷಕ ಕೇಂದ್ರಿತ ಪದ್ಧತಿ ಐತಿ, ಶಿಶು ಕೇಂದ್ರಿತ ಪದ್ಧತಿ, ಮಗು ಕೇಂದ್ರಿತ ಅಂದ್ರೆ ಶಿಶು ಕೇಂದ್ರಿತ ಸೇಮ ಅಲ್ಲ ಅಂತ ಕೇನವ. ಮಗು ಕೇಂದ್ರಿತ ಶಿಕ್ಷಣ ಉದಾಹರಣೆ ಅಲ್ಲ ಅಂದ್ರೆ, ಮಗು ಕೇಂದ್ರಿತ ಅಲ್ಲ ಅಂದ್ರೆ 3 ಮಗು ಕೇಂದ್ರಿತ ಅದಾವ, 1 ಶಿಕ್ಷಕ ಕೇಂದ್ರಿತ ಪದ್ಧತಿ ಐತಿ ಅಂತ ಅರ್ಥ. ವಿಚಾರ ನಮ್ದು ಹೆಂಗೆ ಇರಬೇಕು. ಹೌದಾ? ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಅವರ ಆಸಕ್ತಿಗನುಗುಣವಾಗಿ ಗುಂಪುಗಳನ್ನಾಗಿ ಕಾರ್ಯಗಳನ್ನು ನೀಡುವುದು 100%. ವಿದ್ಯಾರ್ಥಿಗಳನ್ನ ನಾನು ಯಾವುದೋ ಒಂದು ಚಟುವಟಿಕೆಯಲ್ಲಿ ಯಾವುದೋ ಒಂದು ಏನು ಟಾಪಿಕ್ಗೆ ಸಂಬಂಧಪಟ್ಟಂತೆ ಅವರಿಗೆ ಅವರದೇ ಆಗಿರತಕ್ಕಂಥ ಗುಂಪುಗಳನ್ನಾಗಿ ಮಾಡಿ ಅವರಿಗೆ ನಾನು ಕೆಲಸ ಕೊಟ್ಟೆ ಅಂತಂದ್ರೆ ಅದು ಎಂಥ ಕೇಂದ್ರಿತ ಆಗ್ತೈತಿ, ಮಗು ಕೇಂದ್ರಿತ ವಿಧಾನ ಆಗ್ತೈತಿ. 2 ಆಪ್ಷನ್ ನೋಡ್ರಿ, ಶಿಕ್ಷಕರು ಮರುಭೂಮಿಯ ಸಸ್ಯ ಹಾಗೂ ಪ್ರಾಣಿ ಜೀವಿಗಳ ಕುರಿತು ನಿರೂಪಿಸುವುದು. ಆಪ್ಷನ್ ಓದಿರ್ರಿ, ನೆಕ್ಸ್ಟ್ ಆಪ್ಷನ್ ಓದಮು.
ವಿದ್ಯಾರ್ಥಿಗಳಿಗೆ ತಮ್ಮ ಇಷ್ಟದಂತೆ ಚಿತ್ರವನ್ನು ಬಿಡಿಸಿ ಬಣ್ಣ ತುಂಬಲು ಅವಕಾಶ ಕೊಡುವುದು. 100% ವಿದ್ಯಾರ್ಥಿಗಳಿಗೆ ತಮ್ಮ ಇಷ್ಟ ಬಂದಂತೆ ಚಿತ್ರವನ್ನು ಬಿಡಿಸಿ ಬಣ್ಣ ತುಂಬಲು ಅವಕಾಶವನ್ನು ಕೊಡಬೇಕು ನಾನು, ಹೌದಾ? ಯಾಕ್ರಿ ಸರ್, ಈಗ ಹಾರ್ಟ್ ಅಂತಕ್ಕಂಥ ಪಾಠವನ್ನು ಮಾಡೀನಿ. ಆ ಹಾರ್ಟ್ನ ಚಿತ್ರವನ್ನು ನಿಮಗೆ ಹೆಂಗೆ ಬರ್ತದಂಗೆ ತೆಗೀರಿ, ನಿಮಗೆ ಹೆಂಗೆ ಬರ್ತದಂಗೆ ಕಲರ್ ಹಾಕ್ರಿ, ನೀವೇ ಒಂದು ರೂಢಿ ಮಾಡಿಕೊಂಡು ಕಲೀರಿ ಅಂತಕ್ಕಂಥದ್ದನ್ನು ನಾನು ಬಿಡಿಸಿದೆ ಅಂತಂದ್ರೆ ನೋಡಿರಿ, ಏನೇನೇನು ಮಾಡ್ತಿರ್ತಾರೆ ಮಕ್ಕಳು, ಅವು ಏನಾದರೂ ಮಾಡಿ ಏನಾದರೂ ಒಂದು ಕೌಶಲ್ಯನ ಬಳಸ್ಕೊಂಡು ಆ ಚಿತ್ರವನ್ನು ತೆಗಿತಾರೆ, ಅವರವರೇ ಆಗಿರ್ತಕ್ಕಂಥ ಒಂದು ಪಾತ್ರದಲ್ಲಿ ತೊಡಗ್ತಾರೆ. ಇದನ್ನು ಸತ್ಯಕ್ಕೆ ಆಪ್ಷನ್ ಸಂಖ್ಯೆ 3 ಏನಾಗ್ತೈತಿ, ಶಿಶು ಕೇಂದ್ರಿತ ಪದ್ಧತಿ ಆಗ್ತದ. ಇನ್ ನೆಕ್ಸ್ಟ್, ವಿದ್ಯಾರ್ಥಿಗಳು ಕಾಗದದಿಂದ ಸ್ವಂತ ಕರಕುಶಲ ವಸ್ತುಗಳನ್ನು ತಯಾರಿಸುವವರು. ನೋಡ್ರಿ, ಒಂದು ಶಾಲೆಯಲ್ಲಿ ಮಕ್ಕಳು ಹೆಂಗಿರ್ತಾರಂದ್ರೆ ಏನೇನೇನೋ ಕಟ್ ಮಾಡ್ತಾರೆ ಹಾಳಿಗಳನ್ನು, ಆ ಒಂದು ಹಾಳಿಂದ ದೋಣಿಯಾರ ಮಾಡ್ತಾರೆ, ಕಪ್ಪ್ಯಾರ ಮಾಡ್ತಾರೆ, ಅನಂತರ ಏರೋಪ್ಲೇನಾರ ಮಾಡ್ತಾರೆ, ಏನೇನೋ 108 ಅವರಲ್ಲಿ ಸ್ಕಿಲ್ಸ್ಗಳಿರ್ತಾವಲ್ಲ, ಆ ಒಂದು ಸ್ಕಿಲ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ನಾವು ಬಿಡಬೇಕು, ಅವರಿಗೆ ತಡೆದು ನಿಂದಿಸಬಾರ್ದು. ಇದನ್ನು ಏನಾಗ್ತೈತಿ, 4 ಆಪ್ಷನ್, ಕರಕುಶಲ ವಸ್ತುಗಳನ್ನು ತಯಾರಿಸೋದನ್ನು ಸತ್ಯಕ್ಕೆ ಏನಾಗ್ತೈತಿ, ಶಿಶು ಕೇಂದ್ರಿತ ಪದ್ಧತಿ. ಯಾಕಂದರೆ ಮಗು ಇಲ್ಲಿ ಸ್ವಂತವಾಗಿ ಪ್ರಯತ್ನವನ್ನು ಮಾಡ್ತೈತಿ. ಆದ್ರೆ ಹಾಗಾದ್ರೆ 1 3 4 ಆಪ್ಷನ್ ಗೊತ್ತಾಯ್ತಲ್ಲ, ಎಂಥ ಕೇಂದ್ರಿತವು, ಶಿಶು ಕೇಂದ್ರಿತ. ಆದ್ರೆ 2 ಆಪ್ಷನ್ ಹೋದ್ರಿ, ಶಿಕ್ಷಕರು ಮರುಭೂಮಿ ಸಸ್ಯ ಹಾಗೂ ಪ್ರಾಣಿ ಜೀವಿಗಳ ಕುರಿತು ನಿರೂಪಣೆ ಮಾಡಕತ್ತಾರ ಅಂತಂದ್ರೆ ಡೈರೆಕ್ಟಾಗಿ ಬರ್ತಾರೆ, ಮರುಭೂಮಿ ಸಸ್ಯ ಹಾಗೂ ಪ್ರಾಣಿ ಜೀವಿಗಳ ಕುರಿತು ನಿರೂಪಿಸ್ತಾರೆ. ನೇರವಾಗಿ ಅವರು ಎಂತಹ ಪದ್ಧತಿಯನ್ನು ಯೂಸ್ ಮಾಡಕತ್ತಾರ, ಶಿಕ್ಷಕ ಕೇಂದ್ರಿತ ಪದ್ಧತಿ. ಅದರಾಗ ಶಿಕ್ಷಕ ಕೇಂದ್ರಿತ ಪದ್ಧತಿನಾಗನೇ ಉಪನ್ಯಾಸ ಪದ್ಧತಿಯನ್ನು ಮಾಡಿ ಏನು ಮಾಡಕತ್ತಾರ, ಶಿಕ್ಷಕರು ಬೋಧನೆಯನ್ನು ಮಾಡಕತ್ತಾರ ಅಂತ ಅರ್ಥ. ನೋಡ್ರಿ ಹೆಂಗೆ ಕೇಳೋಣ ಕ್ವಶನ್, ಎಷ್ಟು ಮಜಾ ಕೇಳೋಣ, ಹೌದಾ? ಹೆಂಗೆ ಬೇಕಾದಂಗೆ ಟ್ವಿಸ್ಟ್ ಮಾಡಿ ಕ್ವಶನನ್ನು ಕೇಳ್ಬೋದು ಅವರು, ಹೌದಾ? ಇದೇ ಕ್ವಶನನ್ನು ಅದಕ್ಕೆ ಉತ್ತರನೂ ಆಟೋಮೆಟಿಕ್ ಆಗಿ 2 ಆಪ್ಷನ್ನೇ ಆಗ್ತೈತಿ. ನಾ ಯಾಕಿಷ್ಟು ಸ್ಲೋ ಈ ಕ್ವಶನನ್ನು ನಿಮಗೆ ಓದಿ ಹೇಳಿದೆ ಅಂತಂದ್ರೆ, ಕ್ವಶನ್ ಏನು ಕೇಳೋಣ, ಮತ್ತೆ ಕ್ವಶನ್ ಹೆಂಗೆ ಆಗ್ಬೋದು ಹೇಳ್ರಿ ಇದು? ಈಗ ಹಿಂಗೆ ಐತಿ, ಈ ಕೆಳಗಿನವುಗಳಲ್ಲಿ ಶಿಕ್ಷಕ ಕೇಂದ್ರಿತ ಶಿಕ್ಷಣಕ್ಕೆ ಇದು ಉದಾಹರಣೆ ಅಲ್ಲ. ಕೇಳ್ಬೋದಲ್ಲ, 3 ಶಿಕ್ಷಕ ಕೇಂದ್ರಿತ ಪದ್ಧತಿಗಳನ್ನು ಕೊಡ್ತಾನೆ, 1 ಶಿಶು ಕೇಂದ್ರಿತ ಪದ್ಧತಿಯನ್ನು ಕೊಡ್ತಾನೆ. ಅದರಲ್ಲಿ ನಾವು ಆರಿಸ್ಬೇಕು, ನೇರವಾಗಿ ಕೊಡೋಂಗಿಲ್ಲ ಅವ, ಈ ರೀತಿ ಎಕ್ಸಾಂಪಲ್ಗಳನ್ನೇ ಕೊಟ್ಟಾನೆ. ಇವು 3, 1 ಆಪ್ಷನ್ 2 ಆಪ್ಷನ್ 3 ಆಪ್ಷನ್ 4 ಆಪ್ಷನ್ ಎಕ್ಸಾಂಪಲ್ಗಳ ಮೂಲಕ ಅವ ಕೇಳೋಣ, ಹೌದಾ? ಆದ್ರೆ ಇಲ್ಲಿ 2 ಮಾತ್ರ ಏನೈತಿ, ಶಿಕ್ಷಕ ಕೇಂದ್ರಿತ ಪದ್ಧತಿ ಉದಾಹರಣೆ ಐತಿ. ಕ್ವಶನ್ ಬೇಕಾದಂಗೆ ಕೇಳ್ಬೋದು. ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೋದವ, ಈ ಕೆಳಗಿನವುಗಳಲ್ಲಿ ಶಿಶು ಕೇಂದ್ರಿತ ಪದ್ಧತಿಗೆ ಸಂಬಂಧಪಟ್ಟಿದ್ದಂಥ ಸೆಂಟೆನ್ಸ್ಗಳನ್ನು ಆರಿಸಿ. ನಾಳೆಗೇನು ಕೇಳ್ತಾನೆ, ಹಿಂಗೆ ಕ್ವಶನ್ಗಳನ್ನ ಏನು ಮಾಡ್ತಾನೆ, ಡಿಫ್ರೆನ್ಸ್ ಮಾಡ್ಕೋತಾ ಕೇಳ್ಕೊತಾ ಬರ್ತಾನೆ. ಒಂದು ತಲೆಗಿಟ್ಕೊರಿ, ಆರಾಮಾಗಿ ಕ್ವಶನ್ ಏನು ಕೇಳಂತೆ ಸ್ವಲ್ಪ ನಿಮಗೆ ಗೊತ್ತಾಯ್ತಂದ್ರೆ, ಅದರ ಒಂದು ಒಳಾರ್ಥ ಗೊತ್ತಾಯ್ತಂದ್ರೆ ಆರಾಮಾಗಿ ಉತ್ತರವನ್ನು ಹಾಕ್ತೀರಿ. ಎಸ್, ಕೆಳಗಿನವುಗಳಲ್ಲಿ ಪ್ರಗತಿಶೀಲ ಶಿಕ್ಷಣ, ಪ್ರಗತಿಶೀಲ ಹೆಸರನ್ನೇ ಹೇಳ್ತೈತಿ, ಪ್ರಗತಿ ಮಾಡುತ್ತಾ ಕಲಿ, ಸಾಮೂಹಿಕ ಕಾರ್ಯ ಹಾಗೂ ಸಹಕಾರಿಯುತ ಕಲಿಕೆ, ವೈವಿಧ್ಯಮಯ ಪಠ್ಯಕ್ರಮ ಆಗಲ್ಲ, ಸಾಮ್ಯದತ್ತ ಯೋಜನೆ, 3 ಲಕ್ಷಣಗಳು ಸಾಮ್ಯದತ್ತ ಯೋಜನೆಯೇ ಇಲ್ಲಿ ರಾಂಗ್ ಆಗ್ತೈತಿ. ಮಾಡುತ್ತಾ ಕಲಿ ಯಾಕಂದ್ರೆ ಪ್ರಗತಿ ಐತಿ, ಮಾಡ್ತಾ ಕಲಿತೈತಿ ಮಗು. ಸಾಮೂಹಿಕವಾಗಿ ಕಾರ್ಯ ಹಾಗೂ ಸಹಕಾರಿಯುತ ಕಲಿಕೆ 100%, 2 ಸರಿ ಐತಿ. ವೈವಿಧ್ಯಮಯ ಪಠ್ಯಕ್ರಮ 3 ಸರಿ ಆಗ್ತವ, 4 ರಾಂಗ್ ಆಗ್ತೈತಿ. ಯಾವುದು ರಾಂಗ್, ಅದೇ ಸರಿ ಉತ್ತರ. ಓಕೆ, ಆಪ್ಷನ್ ಸಂಖ್ಯೆ 4 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಕೊನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕಲಿಕೆಯ ಗುಣಧರ್ಮ, ಅಂದ್ರೆ 3 ಕಲಿಕೆಯ ಗುಣಧರ್ಮಗಳ, ಅಂದ್ರೆ ಈ ಕೆಳಗಿನವುಗಳಲ್ಲಿ ಕಲಿಕೆಯ ಗುಣಧರ್ಮವಾಗಿದೆ ಅಂದ್ರೆ 1 3 ಆಗಿಲ್ಲ. ಪರಾವರ್ತಿತ ಕ್ರಿಯೆಗಳು, ಜೈವಿಕ ಸಹಜ ಪ್ರವೃತ್ತಿಗಳು, ಪಕ್ವತೆಯಿಂದ ಆದ ಬದಲಾವಣೆ, ಅನುಭವ. ಯಾಕೆ ನೋಡ್ರಿ, 3 ರಾಂಗ್ ಆಗ್ತವ. ಅನುಭವದಿಂದ ವರ್ತನೆಯಲ್ಲಾಗಿರ್ತಕ್ಕಂತಹ ಬದಲಾವಣೆಯನ್ನು ನಾವು ಕಲಿಕೆ ಅಂತ ಕರ್ಕೋದು ಬರ್ತೀವಲ್ಲ, ಸೈಕಾಲಜಿಯಾಗ ಅಷ್ಟು ಚಂದ ಅದಾವ, ಎಷ್ಟು ಮಜಾ ಐತ್ರಿ ಪ್ರಶ್ನೆಗಳು. ಆತ್ಮಜ್ಞಾನದಿಂದ ಹಿಡಿದು, ಹೌದಾ, ಮನಸ್ಸಿಂದ ಹಿಡಿದು, ನಂತರ ಕಲ್ಪನಾ ಲೋಕದಿಂದ ಹಿಡಿದು ಈಗ ಎಲ್ಲಿಗೆ ಬಂದು ನಿಂತೀವಿ ನಾವು, ವರ್ತನೆಗೆ ಬಂದು ನಿಂತೀವಿ. ಒಂದೊಂದಾಗಿ ಹಂತಗಳನ್ನು ಸೈಕಾಲಜಿಗೆ ಮಾಡ್ಕೋದು ಬರ್ತೀವಿ. ಅನುಭವದಿಂದ ಆದ ಬದಲಾವಣೆ ನಿಜವಾಗಿರ್ತಕ್ಕಂಥ ಕಲಿಕೆ. ಈ ಕೆಳಗಿನವುಗಳಲ್ಲಿ ಕಲಿಕೆಯ ಗುಣಧರ್ಮ ಅಂತಂದ್ರೆ ಲಕ್ಷಣಗಳನ್ನ ಅಷ್ಟೇ, ಕಲಿಕೆಯ ಲಕ್ಷಣ ಯಾವುದು, ಅನುಭವದಿಂದ ಬದಲಾವಣೆ ಏನಾಗ್ತೈತಲ್ಲ ಅದನ್ನು ಕಲಿಕೆಯಲ್ಲಿರ್ತಕ್ಕಂಥ ಲಕ್ಷಣ ಅಂತ ಕರಿಬೋದು. ಇನ್ನೇನು ಮಾಡೋಣ, ನೆಕ್ಸ್ಟ್ ಮತ್ತೆ ಮುಂದಿನ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ತುಂಬ ಜನ ಕನ್ನಡ ವ್ಯಾಕರಣ ಕ್ಲಾಸ್ ಕೇಳಾಕತ್ತೀರಿ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ ಹೇಳಿ ನಾನು, ಸಂಪೂರ್ಣ ಕನ್ನಡ ವ್ಯಾಕರಣ ಅಂಥೇಳಿ ಹೋದ ವರ್ಷನೇ 2023 ಟಿ ಇ ಟಿನಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಅವ್ರು ತುಂಬ ಜನ ಏನು ಮಾಡಿದರು, ಮೆಸೇಜ್ ಹಾಕಿದ್ರು, ಅವರಿಗೆ ಅಲ್ಲೇ ಏನು ಮಾಡಿದ್ದೆ ನಾನು, 2.5 ತಾಸು ಕಟ್ಟಲೆ ಒಂದು ಪ್ರಮುಖವಾಗಿ ಎಕ್ಸಾಮ್ಗೆ ಏನು ಬೇಕಲ್ಲ ಅಷ್ಟೇ ಟಾಪಿಕ್ಗಳನ್ನು 8th, 9th, 10th ಪುಸ್ತಕಗಳನ್ನು ಆಧಾರ ಇಟ್ಕೊಂಡು ನಾನು ಏನು ಮಾಡೀನಿ, ಸಂಪೂರ್ಣ ಕನ್ನಡ ವ್ಯಾಕರಣ ಅಂತ ಕ್ಲಾಸ್ ಮಾಡೀನಿ. ಆ ಕ್ಲಾಸ್ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ,
ಅದನ್ನು ವಾಚ್ ಮಾಡಿರಿ. ಟೈಮ್ ಸಿಕ್ಕಕ್ಕೆ ಸಿಕ್ಕಾಗ ತುಂಬ ದೊಡ್ಡದಿತ್ತು ಕ್ಲಾಸ್, 1.5 ತಾಸು ಐತಿ ಕ್ಲಾಸದು, ಒಂದು ಅರ್ಧ ತಾಸು 15 ನಿಮಿಷ ನಿಮಗೆ ಟೈಮ್ ಸಿಕ್ಕಕ್ಕೆ ಸಿಕ್ಕಾಗ ಯಾವಾಗಾದರೂ ನೋಡ್ಕೊರಿ. ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸ್ ಬೇಕಂತಂದ್ರೆ ಈ ಒಂದು ಮೊದಲು ಸಿರೀಸ್ ಮುಗಿಲಿ, ಕ್ವಶನ್ ಪೇಪರ್ಗಳನ್ನು ಮೊದಲು ಬಿಡಿಸ್ಕೊಂಡು ನಂತರ ಏನು ಮಾಡೋಣ, ಟೈಮ್ ಸಿಕ್ತಂತಂದ್ರೆ ಆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನ ಒಂದೊಂದಾಗಿ ಮಾಡ್ತಾ ಹೋಗೋಣ ಅಂತ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ರಿ, ಅಧ್ಯಯನ ಮಾಡಿರಿ, ಏನೂ ಟಫ್ ಇರೋಂಗಿಲ್ಲ, ಆರಾಮಾಗಿ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೊರಿ ಜಾಸ್ತಿ ಜಾಸ್ತಿ. ಆದಷ್ಟು ನಿಮ್ಮ ಹತ್ರ ಇತ್ತಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟು ಸಿಟೆಟಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊರಿ. ಹೆಚ್ಚು ನಿಮಗೇನಾಗ್ತೈತಿ, ಕ್ವಶನ್ ಬಿಡಿಸಿ 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 ಮೈಂಡ್ ಹೆಂಗಿರ್ಬೇಕು, ಈ ಕ್ವಶನ್ಗೆ ಹಿಂಗೆ ಆನ್ಸರ್ ಮಾಡ್ಬೇಕಂತೇಳಿ ನಿಮ್ಮ ಮೈಂಡ್ ಏನಾಗಬೇಕು, ಅಷ್ಟು ಚುರುಕಾಗಬೇಕು, ಹಂಗೆ ಚೆನ್ನಾಗಿ ಓದ್ರಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತೆ ಒಂದು ಮುಂದಿನ ತರಗತಿಯಲ್ಲಿ ನಿಮಗೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರಗಳು.